ಯಾರ್ ಮೇಡಮ್ ಅದು ತೋರಿಸಿ ನನಗೆ ಬುದ್ಧಿ ಇಲ್ವಾ ಅವ್ರಿಗೆ ಏನ್ ಮಾತಾಡೋದು ಯಾರು ತೋರಿಸಿ ಯಾರ್ ಹೇಳಿ ಮುತ್ತಿನಂತ ಮಾತುಗಳನ್ನ ಪೋಣಿಸಿ ಪುಲಕಿದ ಮಹಾನುಭಾವ ನಾನೇ ಕಣ ರಾಮಾಚಾರಿ ಸರ್ ಇವ ಸರ್ ಪೈಯದೆಲ್ಲ ಬೈಕೊಂಬಿಟ್ಟು ಈಗ ಸಾರಿ ಕೇಳ್ತಾ ಇದಿಯಪ್ಪ ಇನ್ನೇನ್ ಸರ್ ಮತ್ತೆ ಬುದ್ಧಿವಂತರಾಗಿ ಏನೇನೋ ಮಾತಾಡ್ತಿದ್ರಲ್ಲ ಇಲ್ಲಪ್ಪ ಅದು ನನ್ನ ಭವಿಷ್ಯ ಸರ್ ಅದು ಯಾವತ್ತೂ ನೆರವೇರೋದಿಲ್ಲ ನೆರವೇರೋದಕ್ಕೆ ನಾನು ಬಿಡೋದು ಇಲ್ಲ ಇವರು ನನ್ನ ಬಾಳಿನ ಸಂಗಾತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಮೇಡಮ್ ನೋಡಿರೋರು ಗೊತ್ತಿರೋರು ಯಾರು ತಾನೇ ಕಟ್ಕೊಳಕ್ ಸಾಧ್ಯ ಸರ್ ವಿಷಯ ಹೇಳ್ತೀನಿ ಬಬ್ಲಿ ಸರ್ ಚಾರು ಮೇಡಮ್ ಒಪ್ಕೊಂಡು ನನ್ನ ಹಿಂದೆ ಲವ್ ಮಾಡಿ ಮದ್ವೆ ಆಗ್ತೀನಿ ಅಂತ ಬಿದ್ರು ನಾನು ಅವರ ಕೈ ಹಿಡಿಯಲ್ಲ ಏನ್ ಮಾತಾಡ್ತಿದ್ದೆ ಸತ್ಯ ಹೇಳ್ತಾ ಮೇಡಮ್ ಸರ್ ಸಂಸಾರದ ಗಾಡಿ ನಡೆಯೋದಕ್ಕೆ ಬೇಕಾಗಿರೋದು ಸರಿಯಾದ ಜೋಡಿ ಇವರು ಅಡ್ಜಸ್ಟ್ ಆಗದಿರೋ ಬಾಡಿ ಸರ್ ನನ್ನ ಬಗ್ಗೆ ಏನೇನೋ ಕಮೆಂಟ್ ಮಾಡಬೇಡ ರಾಮ ಸರ್ ಇಷ್ಟೊತ್ತು ನೀವು ಇಲ್ದಿರೋ ವಿಷಯ ಹೇಳಿದ್ರಿ ಈಗ ನಾನು ಇರೋ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಯಿ ಬಾಲ ಅಲ್ಲಾಡ್ಸಿದ್ರೆ ಎಲ್ಲರೂ ಪಡ್ತಾರೆ ಆದ್ರೆ ಬಾಲಾನೇ ನಾಯಿ ಅಲ್ಲಾಡ್ಸಿದ್ರೆ ಯಾರು ಇಷ್ಟಪಡಲ್ಲ ಅಂತೂ ನೀನ್ ಕಣ ನಿನ್ನ ಯಾರು ಪಡ್ತಾರೆ ನನ್ ಬದುಕಲ್ಲಿ ನೀನ್ ಯಾವತ್ತೂ ಇಲ್ಲ

ಅಲ್ಲಿ ರಾಮಾಚಾರ್ಯ ಅವನ ರೋಚಿಗೆ ಬಿಟ್ಟಿರ್ತೇನೆ ನೀನ್ ಹೋಗು ಕೆಲಸ ಮಾಡು ಕಳ್ಳಿ ಯಾರಿದು ಇಷ್ಟ ಕಾಲ್ ಮಾಡ್ತಿದಾರಲ್ಲ ಯಾಕೋ ಪ್ರಕಾಶ್ ಫೋನ್ ಎತ್ತಕ್ಕೆ ಇಷ್ಟ ತಗೋತಿ ನಿನ್ನ ಹತ್ರ ಒಂದು ಖುಷಿಯಾದ ಮ್ಯಾಟರ್ ನ ಶೇರ್ ಮಾಡ್ಬೇಕಿತ್ತು ಹ ಅದಕ್ಕೆ ಮುಂಚೆ ನಾಳೆ ನಿಮ್ಮನೆ ಹತ್ರ ಅನಾಥಾಶ್ರಮ ಇದೆಯಲ್ಲ ಅದಕ್ಕೆ ಹೋಗ್ಬಿಟ್ಟು ಇಡೀ ದಿನದ ಊಟದ ಖರ್ಚು ನಂದು ಅಂತ ಹೇಳ್ಬಿಡು ಪ್ಲೀಸ್ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ ಯಾಕೆ ಅಂತ ಕೇಳೋದಿಲ್ವೇನು ನಾಳೆ ನನ್ನ ಇಂಟರ್ವ್ಯೂ ಇತ್ತು ಸರ್ಟಿಫಿಕೇಟ್ ಕಳ್ಕೊಂಬಿಟ್ಟಿದೆ ಕಣೋ ಆದ್ರೆ ಒಂದು ಹುಡುಗಿ ಶ್ರುತಿ ಅಂತ ವಾಪಸ್ ತಂದ್ಕೊಟ್ಲು ಕಣೋ ಈ ಧನುಷ್ ಪಾಲಿಗೆ ಅವಳು ದೇವತೆ ಆಗ್ಬಿಟ್ಲು ಕಣೋ ದೇವತೆಗೆ ಒಳ್ಳೇದಾಗ್ಲಿ ಅಂತ ಜೊತೆಗೆ ಸರ್ಟಿಫಿಕೇಟ್ ಸಿಕ್ತಲ್ಲ ಅದಕ್ಕೆ ಅನಾಥಾಶ್ರಮಕ್ಕೆ ಊಟ ಹಾಕೋಣ ಅಂತ ನಿಜ ಹೇಳ್ತೀನಿ ಪ್ರಕಾಶ್ ಪ್ರಕಾಶ್ ಯಾಕೋ ನಿನ್ ವಾಯ್ಸ್ ಹಿಂಗಾಗಿದೆ ಕ್ರಾಸ್ ಕನೆಕ್ಷನ್ ಆಗಿದ್ಯಾಲೋ ಇಲ್ಲ ಇಲ್ಲ ಕನೆಕ್ಟ್ ಆಗಿರೋದು ನನಗೆ ನಾನು ಶ್ರುತಿ ಮಾತಾಡ್ತಾ ಇರೋದು ಶ್ರುತಿ 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 ಅಂದ್ರೆ ಅದೇ ಬೆಳಗ್ಗೆ ಸರ್ಟಿಫಿಕೇಟ್ ತಂದು ಕೊಟ್ನಲ್ಲ ಅವಳೆ ಓ ಮೇಡಮ್ ನೀವಾ ನಾನು ನಿಮಗೆ ಫೋನ್ ಮಾಡ್ಬಿಟ್ನಾ ಒಂದು ನಿಮಿಷ ಇರಿ ಮೇಡಮ್ ಪ್ರಕಾಶ್ ನಂಬರ್ 142 ಇಂದ ಎಂಡ್ ಆಗುತ್ತೆ ಮತ್ತೆ ನಿಮ್ಮದು ಒನ್ ಫೋರ್ ತ್ರೀ ಆಗಿ ಆಗಿಬಿಟ್ಟಿದೀನಿ ಅಷ್ಟೇ ನೋಡಿ ಕೋಇನ್ಸಿಡೆನ್ಸ್ ನೋಡಿ ಆ ದೇವ್ರು ಒಳ್ಳೆಯವ್ರನ್ನ ಈ ರೀತಿನೇ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡಿಸ್ತಾನ ಅನ್ಸುತ್ತೆ ನಿಶ್ ಬೆಳಗ್ಗೆ ಮಾಡಿದ್ ಸಹಾಯಕ್ಕೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಮೇಡಮ್ ನಿಮ್ಮಲ್ಲಿರೋದು ಕೃತಕತೆ ಅಂದ್ರೆ ಎದ್ದು ಕಾಣುತ್ತೆ ಲೋಕದ ಕಣ್ಣಿಗೆ ನಿಮ್ ಸೌಂದರ್ಯ ತೋರಿಸಬೇಕು ಅನ್ನೋ ಹಂಬಲ ನಿಮ್ಮನ್ನು ಇಳಿಸ್ತಾ ಇದೆ ವಾಟ್ ಯು ಮೀನ್ ನಿಮ್ಮಲ್ಲಿ ಇದ್ರವರೆಗೂ ನ್ಯಾಚುರಲ್ ಆಗಿ ಒಂದು ನಗು ಹುಟ್ಟಿದೆ ಹುಟ್ಟ ನಗು ಬೇರೆಯವ್ರ ತಿರಸ್ಕಾರ ಮಾಡೋದ್ರಲ್ಲಿರುತ್ತೆ ಬೇರೆಯವರ ಅವಹೇಳನ ಮಾಡೋದ್ರಲ್ಲಿರುತ್ತೆ ಫೇಕ್ ಸ್ಮೈಲ್ ಮುಖಕ್ಕೆ ಒಂದ್ ಇಂಚ್ ಮೇಕಪ್ ಹಾಕ್ತೀರಾ ತುಟಿಗೆ ಒಂದ್ ಮಣ ಲಿಪ್ಸ್ಟಿಕ್ ಹಾಕ್ತೀರಾ ಕೂದ ಕತ್ತರಿಸ್ಕೊಂಡು ವಿಚಿತ್ರವಾಗಿ ಕಾಣ್ತೀರಾ ಮೈಗೆ ಒಗ್ದಿರೋ ಬಟ್ಟೆನ ತಪ್ಪದೆ ಹಾಕೋತೀರಾ ಅನ್ನ ತಿನ್ನೋ ಜಾಗದಲ್ಲಿ ಜಂಕ್ ಫುಡ್ ಹಾಕ್ತೀರಾ ಒಟ್ಟಿನಲ್ಲಿ ಮೇಡಮ್ ಪ್ರಕೃತಿಗೆ ವಿರುದ್ಧವಾಗಿ ನೀವಿದ್ದೀರಾ ನೀವು ಹಾಕೋ ಸೆಂಟು ಪರ್ಫ್ಯೂಮ್ ಸಹಜವಾಗಿ ಬರೋ ಬೆವ್ರನ್ನು ಬೇಡ ಅನ್ನೋ ಮನೋಭಾವ ಮತ್ತೆ ನಿಮ್ಮ ಅಂದದ ನೀವು ನೋಡೋ ಕನ್ನಡಿ ಕೂಡ ಗೊತ್ತಿರಲ್ಲ ಎಲ್ರ ಮುಂದೆ ಚೆನ್ನಾಗಿ ಕಾಣಬೇಕು ಅನ್ನೋ ನೀವು ಕೆಮಿಕಲ್ ಕಲಸು ಮೇಲೋಗ್ರದಲ್ಲಿ ಅರಳಿದ ಕಮಲ ಅನ್ಕೋಬಿಟ್ಟಿದೆ ಆದ್ಯಾ ಏನ್ ಕ್ಯಾಲೆಂಡರ್ ನೋಡ್ತಾ ಇದ್ಯಾ ಏನಾದ್ರೂ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಇತ್ತಾ ಹ್ಮ್ ಒಂದು ಇಂಪಾರ್ಟೆಂಟ್ ಡೇಟ್ ಹತ್ರ ಬರ್ತಿದೆ ಯಾವುದು ಪ್ಲಾನ್ ಮಾಡಿದೀರಾ ನನಗ್ ಗೊತ್ತಿಲ್ಲ ಆದ್ಯಾ ಪ್ರತಿ ಸಲ ನಿಮ್ ತಂದೆ ತಾನೇ ನನಗ್ ಸರ್ಪ್ರೈಸ್ ಕೊಡೋದು ಹ್ಮ್ ನಾನು ನೋಡ್ತಾನೆ ಇದೀನಲ್ಲ ಪ್ರತಿ ವರ್ಷ ನಿಮ್ದು ಫಾರಿನ್ ಟ್ರಿಪ್ ಲಾಸ್ಟ್ ಟೈಮ್ ಮಾಲ್ಡೀವ್ಸ್ ಹೋಗಿದ್ವಿ ಈ ಸಲ ನನ್ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ಅದ್ ಸರಿ ಪ್ರತಿ ವರ್ಷ ಅಪ್ಪ ನಿಮ್ಮ ಆನಿವರ್ಸರಿನ ಯಾಕೆ ಹೊರಗೆ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡ್ತಾರೆ ಕಾರಣ ಸಂತೋಷ ಸಂತೋಷನ ಅಥವಾ ಎಲ್ಲಾರ್ ಮುಂದೆ ಸೆಲೆಬ್ರೇಟ್ ಮಾಡಿದ್ರೆ ದೊಡ್ಡಮ್ಮಂಗ್ ಒಟ್ಟೆ ಉರಿಯತ್ತೆ ಅಂತನಾ ದೊಡ್ಡಮ್ಮಂಗ್ ಸಂಬಂಧಪಟ್ಟ ಎಲ್ಲಾ ಫಂಕ್ಷನ್ ಎಲ್ಲಾರ್ ಮುಂದೆ ಅದ್ದೂರಿಯಾಗಿ ನಡೆಯುತ್ತೆ ಪಬ್ಲಿ ರಾಮಚಾರಿ ಮುಖದಲ್ಲಿ ಆನಂದ ಅನ್ನೋದು ಉಕ್ಕಿ ಉಕ್ಕಿ ಅರಿತಾ ಇದೆ ಚಾರು ಗಾಳಿಪಟದ ಜೊತೆ ಬಾಲಂಗಿ ಬರ್ತಾ ಇದ್ದಾಳೆ ಯಾರೋ ಕಡೆ ಗಮನ ಕೊಡಬೇಡಿ ನೋಡಿದ್ರು ನೋಡದೆ ಇರೋರ್ ತರ ಇದ್ಬಿಡಿ ಕೆಲಸ ಮಾಡಿ ಕೆಲಸ ಮಾಡಿ ಕಂಗ್ರಾಚ್ಯುಲೇಷನ್ ರಾಮಚಾರಿ ಯಾಕೆ ಸರ್ ಬದಲಾಗಿರೋ ಚಾರು ಅಡ್ರೆಸ್ಗೆ ಪರ್ಮನೆಂಟ್ ಆಗಿ ಬದಲಾಗೋ ಚಾರು ಅಡ್ರೆಸ್ ಬಗ್ಗೆ ಬಬ್ಲಿ ಸರ್ ಸ್ವಲ್ಪ ಸುಮ್ಮನೆ ರಮ್ಮ ನೆನ್ನೆ ಅವನ್ ನಿನ್ ಬೆನ್ನಿಂದ ಬಂದ ಇವತ್ತು ನೀನ್ ಅವ್ನ ಬೆನ್ನಿಂದ ಬರ್ತಾ ಇದೀಯ ಅದು ವಿತ್ ಈ ರೂಪ ಬಬ್ಲಿ ಸರ್ ಐ ನೋ ಐ ನೋ ಇಬ್ರು ಯೋಚನೆ ಮಾಡಿದ್ರಿ ನನ್ ಮಾತಾ ಸರಿ ಅನಿಸ್ತು ಮನಸ್ಸನ್ನು ಬದಲಾಯಿಸಿದ್ರಿ ಈಗ ಕಾಸ್ಟ್ಯೂಮ್ನು ಬದಲಾಯಿಸಿದ್ರಿ ಈಗ ನೀವಿಬ್ರು ದೇವ್ರ ಹತ್ರ ಹೋಗ್ತೀರಾ ಶುಭ ಸುದ್ದಿನ ಕೊಡ್ತೀರಾ ಯಾವತ್ತು ನಿಮ್ಮಿಬ್ಬರ ನಿಶ್ಚಿತಾರ್ಥ ನಾಯಿ ಕಣ್ಣು ನರಿ ಕಣ್ಣು ಬಬ್ಲಿ ಸರ್ ಕಣ್ಣು ಮಿಂಚು ಕಣ್ಣು ಮಿಂಚುವರ್ ಗಂಡನ್ ಕಣ್ಣು ನನ್ನ ಕಣ್ಣು ನಿಮ್ಮ ಕಣ್ಣು ಯಾರ ಕಣ್ಣು ನಿಮ್ಗೆ ದೃಷ್ಟಿ ಆಗ್ಬಿರ್ಲಿ ಬಬ್ಲಿ ಸರ್ ಆ ಕುಂಬಳಕಾಯಿನ ನಮ್ಮ ಮನೆಗೆ ಅಂತ ತಗೊಂಡ್ ಸರ್ ಲಾ ಮನೆಗೆ ಹೋಗುವಾಗ ಜೊತೆ ಚಕೋತನ ಕೊಡಿಸ್ತೀನಿ ಈಗ ಸ್ವಲ್ಪ ಸುಮ್ನಿದ್ ಬಿಡ ಓಕೆ ಸರ್ ಮಾಡ್ತಿದ್ಯಾ ಅಂದಕ್ಕೆ ಆರ್ತಿ ಮಾಡ್ತಾ ಇದ್ಕೋಬೇಡಿ ಮೇಡಮ್ ಇರೋ ದೃಷ್ಟಿ ನಿವಾರಿಸ್ತಾ ಇದೆ ತೂ ತುಗಿರಿ ಕಿರ್ಚೋದು ಇವತ್ತು ಕಿಸಿಯೋದು ನನಗ್ ಆಗಲ್ಲ ಅನ್ನೋದು ನೀನ್ ಸೋತೆ ನಾನ್ ಗೆದ್ದೆ ಶ್ರುತಿ ಹೋಗೋಣ ಎಲ್ಲಿಗೆ ಸೇಮ್ ರೋಡ್ ಸೇಮ್ ಪ್ಲೇಸ್ ಸರ್ಟಿಫಿಕೇಟ್ ಬಿಡ್ಸ್ಕೊಂಡ್ ಹೋಗ್ತಾರಾ ಅಂತ ಯಾಕೆ ಈ ಸರ್ತಿ ನಾ ತಗೊಂಡ್ ಹೋಗ್ಕೊಳನಾ ಅಂತ ಬುದ್ಧಿವಂತ ಸುಂದರವಾದ ಹುಡುಗ ಥ್ಯಾಂಕ್ಸ್ ಅಂತ ಕೈ ಚಾಚಿದ್ರೆ ಕೈ ಕೊಡ್ದೆ ಬಂದೆ ದಡ್ಡಿ ಲಕ್ಷ್ಮಿ ಅವನ್ ಸರಿ ಇಲ್ಲ ಅನ್ಸುತ್ತೆ ಕಣೆ ನಿನ್ನೆ ಕೋ ಇನ್ಸಿಡೆನ್ಸ್ ಅನ್ನು ನೆಪ್ತಲ್ಲಿ ಫೋನ್ ಕೂಡ ಮಾಡಿದ ಗೊತ್ತಾ ಇಷ್ಟಕ್ಕೂ ಕೈಗೆ ಕೈ ಜೋಡಿಸಬಾರ್ದು ಇದು ಜಾರೋ ವಯಸ್ಸು ಒಂದ್ಸತಿ ಹುಷಾರ್ ತಪ್ಪಿದ್ರು ಮನ್ಸು ಹಾಳಾಗ್ಬಿಡುತ್ತೆ ಅದಕ್ಕೆ ಕೈ ಚಾಚೋದಕ್ಕಿಂತ ಕೈ ಜೋಡಿಸಿ ನಮಸ್ಕಾರ ಮಾಡೋದು ಒಳ್ಳೇದು ಇದು ಹೇಳ್ತಿರೋದಾ ಅಲ್ಲ ಅಪ್ಪ ಹೇಳ್ಕೊಟ್ಟಿರೋದು ಬಂದ ನಿನ್ನೆ ರೋಡಲ್ಲಿ ಸಿಕ್ತವ್ರು ಇವತ್ತು ಸಿಕ್ಕಿದ್ರೆ ಮತ್ತೆ ಬಂದ್ರು ಅಂತ ಹೇಳ್ಬಾರ್ದು ಕಣೆ ಅವ್ರ ನಮಸ್ಕಾರ ಶ್ರುತಿ ಅವರೇ ಇವತ್ ಕೈ ಇಲ್ಲ ನಿನ್ನೆನೆ ಅಭ್ಯಾಸ ಬಿಟ್ಟೆ ಸಹಾಯ ಮಾಡೋದ್ರಿಂದ ಅದೊಂದು ಸಣ್ಣ ಗುಣ ಕಲ್ತಿದೆ ನೀವ್ ಮಾಡೋ ಸಹಾಯ ಆಯೋ ತನಕ ಮರಿಬಾರ್ದಂತ ಯಾರ್ಗೂ ನಮಸ್ಕಾರ ಮಾಡಿದ್ರು ನೀನ್ ನೆನಪಿಗೆ ಬರ್ಬೇಕು ವಾವ್ ಈ ತರನು ಸಹಾಯ ಗುರ್ತಿಟ್ಕೊಳ್ತೀರಾ ಲಕ್ಷ್ಮಿ ಹೋಗೋಣ ಶ್ರುತಿ ಅವ್ರು ನಿಮ್ಮತ್ರ ಒಂದು ಸ್ವಲ್ಪ ಮಾತಾಡ್ಬೇಕು ನಿನ್ನೆನೆ ಮುಗ್ದೀರ ಮಿಷ್ಟ ಕಾರಣ ಇಲ್ಲದೇನ ಮಾತ್ಗಳಿಂದ ಯಾರಿಗೂ ಯಾವುದೇ ಪ್ರಯೋಜನ ಆಗಲ್ಲ ಪ್ರಯೋಜನಕ್ಕೋಸ್ಕರ ನಾನು ಬಂದಿಲ್ಲ ರೀ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಬಂದೆ ಆಗಿರೋ ಸಂತೋಷನ ಹಂಚ್ಕೊಳಣ ಅಂತ ಬಂದೆ ನೀವ್ ತಂದ್ಕೊಟ್ಟಿರೋ ಸರ್ಟಿಫಿಕೇಟ್ಸ್ ಇಂದ ನಾನ್ ನನ್ನ ಇಂಟರ್ವ್ಯೂ ಅಟೆಂಡ್ ಮಾಡುವಾಗಾಯ್ತು ಚೆನ್ನಾಗೇ ಮಾಡಿದ್ದೀನಿ ಯಾವಾಗ ಬೇಕಾದ್ರೂ ರಿಸಲ್ಟ್ ಬರ್ಬೋದು ನನ್ಗೆ ಕೆಲ್ಸ ಹೇಳ್ತಿದ್ದೀರಾ ಯಾಕಂದ್ರೆ ನಾನೊಂದು ತಪ್ಪು ಮಾಡಿದೀನಿ ನಿನ್ನೆ ನಿಮ್ ಮನೆ ತನಕ ಬಂದಿದ್ರಿ ನಾನ್ ಬಂದಿದ ಗೆಫ್ಟ್ಗೆ ಒಂದು ಕಾಫಿ ಕೇಳಿಲ್ಲ ಅಕ್ಕಿನ್ ಬಾಗಿಲು ತೆರ್ದವ್ರಿಗೆ ಒಂದು ಟ್ರೀಟ್ ಕೂಡ ಕೊಡ್ತಿಲ್ಲ ಅಟ್ಲೀಸ್ಟ್ ನೀವು ನನ್ನ ಜೊತೆ ಒಂದು ಕಾಫಿ ಕುಡಿದ್ರೆ ಈ ಜೀವ ಸಮಾಧಾನ ಆಗುತ್ತೆ ಏನಂತೀರಾ ಇಲ್ಲ ಅಂತೀನಿ ನೋಡಿ ಮಿಸ್ಟರ್ ಇದೆಲ್ಲ ಚೆನ್ನಾಗಿರಲ್ಲ ಇದನ್ನೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡಿ ಬರ ವಾಟ್ is ದಿಸ್ Dhanush? ಈ ಮುಖ ನೋಡ್ಬಿಟ್ಟು ಎಂತೆಂತ ಹುಡ್ಗಿರ್ ಬಿದ್ದಿಲ್ಲ ಇವ್ ನೋಡಿದ್ರೆ ಕೇರ್ ಮಾಡ್ದೆ ಹೋಗ್ತಾ ಇದ್ದಾಳಲ್ಲ ಡೋಂಟ್ ವರಿ ಐ ಡೋಂಟ್ ಯಾಕಂದ್ರೆ ಇದು ದುಡ್ಡು ಬರೋ ಕೆಲಸ ಚಾರು ದುಡ್ ಕೊಡೋ ವಿಷಯ ರಾಮಾಚಾರಿ ಮುಖದಲ್ಲಿ ಆನಂದ ಅನ್ನೋದು ಉಕ್ಕಿ ಉಕ್ಕಿ ಹರಿತಾ ಇದೆ ಚಾರು ಗಾಳಿಪಟದ ಜೊತೆ ಬಾಲಂಗ ಚಿತ್ರ ಬರ್ತಾ ಇದ್ದಾಳೆ ಓ ಕಡೆ ಗಮನ ಯಾರುಬಿಡಿ ನೋಡಿದ್ರು ನೋಡದೆ ಇರೋರ್ ತರ ಬಿಡಿ ಹಾ ಕೆಲಸ ಮಾಡಿ ಮಾಡಿ ಇದ್ಬಿಡಿ ಕಂಗ್ರಾಚ್ಯುಲೇಷನ್ ರಾಮಚೋರಿ ಯಾಕ್ ಸರ್ ಬದಲಾಗಿರೋ ಚಾರು ಅಡ್ರೆಸ್ಗೆ ಪರ್ಮನೆಂಟ್ ಆಗಿ ಬದಲಾಗೋ ಚಾರೋ ಅಡ್ರೆಸ್ ಬಗ್ಗೆ ಸರ್ ನೀನ್ ಸ್ವಲ್ಪ ಸುಮ್ನೆ ರಾಮ ನೆನ್ನೆ ಅವನ್ ನಿನ್ ಬೆನ್ನಿಂದ ಬಂದ ಇವತ್ತು ನೀನು ಅವನ್ ಬೆನ್ನಿಂದೆ ಬರ್ತಾ ಇದೀಯ ಅದು ವಿತ್ ಈ ರೂಪ ಸರ್ ಐ ನೋ ಐ ನೋ ಇಬ್ರು ಯೋಚನೆ ಮಾಡಿದ್ರಿ ನನ್ ಮಾತ ಸರಿ ಏನಸ್ತು ಮನಸ್ಸನ್ನ ಬದಲಾಯಿಸಿದ್ರಿ ಈಗ ಕಾಸ್ಟ್ಯೂಮ್ನು ಬದಲಾಯಿಸಿದ್ರಿ ಈಗ ನೀವಿಬ್ರು ದೇವ್ರ ಹತ್ರ ಹೋಗ್ತೀರಾ ಶುಭ ಸುದ್ದಿನ ಕೊಡ್ತೀರಾ ಯಾವತ್ತು ನಿಮ್ಮಿಬ್ಬರ ನಿಶ್ಚಿತಾರ್ಥ ಏನು ಮಾಡೋದು ಹಾಯ್ ಗಾಯ್ಸ್ ಸಮಾಚಾರ ಮೀಟಿಂಗ್ ಎಲ್ಲ ಮುಗಿತಾ ಪ್ರಾಜೆಕ್ಟ್ ಎಲ್ಲರ ತಲೆಗೆ ಹೋಗಿದೆ ತಾನೆ ಸರ್ ಸಾರಿ ಸರ್ ಮೀಟಿಂಗ್ ಇನ್ನು ಶುರುನೇ ಆಗಿಲ್ಲ ಸರ್ ವಾಟ್ ಶುರು ಆಗಿಲ್ವ ವೈ ಸರ್ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಬೇಕಾಗಿದ್ದು ಚಾರು ಮೇಡಮ್ ಅವ್ರು ಇನ್ನೂ ಬಂದಿಲ್ಲ ಸರ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ರೇ ರಾಮಾಚಾರ್ಯ ಇದು ನೀವು ನನಗೆ ಕೊಡ್ತಾ ಇರೋ ಆನ್ಸರ್ ರೀ ಹೀಗಾಗ್ಬಿಟ್ರೆ ಕಂಪ್ನಿ ರನ್ ಮಾಡ್ದಾಗೆ ಅಂತ ಎಲ್ರಿ ಎಲ್ರಿ ಸತ್ತೋದ ಅವಳು ಕೊಳ್ ಸಿಕ್ತು ಅಮಾಚಾರೇ ದಿಸ್ ಇಸ್ ಟು ಮಚ್ ನಾನೇನು ಸಹಿಸಲ್ಲ ರೀ ಸರ್ ನಾನು ಸಹಿಸಲ್ಲ ಸರ್ ರಾಮಾಚಾರಿ ಚಾರು ಕೆಫೆಟೇರಿಯನ್ನಲ್ಲೂ ಇಲ್ಲ ರೈ ನೀವೇನು ಕೆಲಸ ಮಾಡ್ತಾ ಇದ್ರ ಇಲ್ಲ ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ದೀರಾ ಸರ್ ಚಾರು ಕಾಲ್ ಮಾಡ್ತಿದ್ದಾಳೆ ಏ ಅದನ್ನೇನು ಅನೌನ್ಸ್ ಮಾಡ್ಬೇಕ ಈಗ ಎತ್ಬ ಅಲ್ಲೇ ಆರಾಮಾಗಿ ಇರಕ್ಕೆ ಹೇಳಿ ಬರದ್ ಬೇಡ ಅಂತ ಹೇಳಿ ಕೈಯಿಂದ ಪ್ರಾಜೆಕ್ಟ್ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲ ನಿಮಗೆ ಸಿಕ್ಕದ್ರ ಇಲ್ಲ ನೋಡಿ ಎಲ್ಲಾ ಕಡೆ ಹುಡುಕಿ ಎಲ್ಲೇ ಅನುಮಾನ ಬಂದ್ರು ನನಗೆ ಹೇಳಿ ಹಾ ಹುಡುಕಿ सर ಆ ಪ್ಯಾಸೇಜ್ ಜೂಮ್ ಮಾಡಿ ಸರ್ ಕುಂಗುಲ ಕೈ ಬದನಲ್ಲೇ ಚಾರ ಮಡಂ ಪ್ಯಾಸೇಜ್ ಅಲ್ಲಿ ಹೋಗ್ತಾ ಇದாரு ನೋಡಿ ಸರ್ ಪಕ್ಕದ ಪ್ಯಾಸೇಜ್ ಲಿಫ್ಟ್ ಲಿಫ್ಟ್ ಆ ತೈ ಸರ್ ಲಿಫ್ಟ್ ದ ಆ ಲಿಫ್ಟ್ ಲಾಬಿ ಜೂಮ್ ಮಾಡಿ ಸರ್